जयति हरिरचिन्त्यस्सर्वदेवैकवन्द्यः परमगुरुरभीष्टावप्तिदस्सज्जनानां निखिलगुणगणारणो नित्यनिर्मुक्तदोषः सरसिजनयनोऽसौ श्रीपतिर्मानदोनः अभ्रमं भङ्गरहितम् अजडं विमलं सदा आनंदतीर्थमुम भजेतापत्रपहम तपोविद्यारक्तियादि सद्गु हयग्रीव वादिराजगुरून् वंदेहय्रीवपदाश्रियान् दुर्वादिध्वाए वैष्णवंदीवरेन्दे श्रीराघवेन्द्रगुरवे दयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् <coughs> ಶ್ರೀ ಗುರುಗಳ ಭಕ್ತಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಕಳೆದ ಮೂವತ್ತು ವರ್ಷಗಳಿಂದ ರಾಘವೇಂದ್ರ ಸಪ್ತಾಹದ ನಿರಂತರ ಜ್ಞಾನಯಜ್ಞ ಅನೇಕ ಯಜ್ಞಗಳನ್ನು ಮಾಡ್ತಾ ಬಂದಂತಹ ನಮ್ಮ ಹಿರಿಯರಾದ ಆಚಾರ್ಯರು ಅವರ ಬಿದೃಪಾದರಿಂದ ಆರಂಭಗೊಂಡಂತಹ ಈ ಸಪ್ತಾಹದ ಕಾರ್ಯಕ್ರಮ ಚಿತ್ರದುರ್ಗದ ಭದ್ರ ಕಲ್ಲಿನ ಕೋಟೆಯಲ್ಲಿ ಅನೇಕ ಶಾಸ್ತ್ರ ಪ್ರಮೇಯಗಳ ಭಗವನ್ ನಾಮ ಸಂಕೀರ್ತನೆಯ ಭಗವದಾರಾಧನೆಯ ಸಪ್ತಾಹ ನಡೆದುಕೊಂಡು ಬರ್ತಾ ಇದೆ ಇನ್ನೇನು ನಾಳೆ ಅವಭೃತದ ಪರ್ವಕಾಲ ಮಂತ್ರಾಲಯ ಪ್ರಭುಗಳ ದಿನೋತ್ಸವ ಅವತಾರ ದಿನೋತ್ಸವದ ಈ ಪರ್ವಕಾಲದಲ್ಲಿ ನನಗೆ ಕೊಟ್ಟಂತಹ ವಿಚಾರ ದಾಸರು ಸವಿದ ಶ್ರೀರಾಮನಾಮರಸ ಈ ವಿಷಯವಾಗಿ ಚಿಂತನೆ ಮಾಡುವ ಹಂಬಲದಿಂದ ಬಂದಿದ್ದೇನೆ ಹರಿವಾಯು ಗುರುಗಳು ನಿರ್ವಿಘ್ನವಾಗಿ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಸಮಸ್ತ ದಾಸವರೆಣ್ಯರ ಚರಣಗಳಿಗೆ ಅಭಿವಂದಿಸಿ ದಾಸವರೆಣ್ಯರು ಅನೇಕ ದಾಸರಿದ್ದಾರೆ ನಮ್ಮ ದಾಸರ ಪಟ್ಟಿಯನ್ನು ಮಾಡ್ತಾ ಪುಟ್ಟ ದಾಸನು ನಾನಲ್ಲ ದಿಟ್ಟ ದಾಸನು ನಾನಲ್ಲ ಕೊಟ್ಟ ದಾಸನು ನಾನಲ್ಲ ಕೊಡದ ದಾಸನೂ ನಾನಲ್ಲ ಹುತ್ತದಾಸನೂ ನಾನಲ್ಲ ದಾಸನು ನಾನಲ್ಲ ಅನೇಕ ಹೀಗೆ ದಾಸರನ್ನು ಹೇಳ್ತಾ ಹೇಳ್ತಾ ಈ ದಾಸದಾಸರ ಮನೆಯ ದಾಸಾನು ದಾಸ ಬಾಡದಾದಿಕೇಶವ ಅಂತ ಕನಕದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ ದಾಸವರೆಣ್ಯರು ಅನೇಕರಿದ್ದಾರೆ ಪುಟ್ಟದಾಸ ಧ್ರುವರಾಜರು ದಿಟ್ಟದಾಸರು ಪ್ರಹ್ಲಾದರಾಜರು ಕೊಟ್ಟದಾಸ ಕಲ್ಲನ್ನು ಕೊಟ್ಟ ಭಗುತಗೆ ಪುಂಡಲೀಕ ಹೀಗೆ ಅನೇಕ ದಾಸರನ್ನ ಸುಟ್ಟ ದಾಸ ನಮ್ಮ ಹನುಮಂತ ಸುಡಗಾಡು ದಾಸರು ನಮ್ಮ ಮಹರುದ್ರ ದೇವರು ಸ್ಮಶಾನ ಕಾಯುವುದೇ ನನ್ನ ಕಾರ್ಯ ಅಂತ ಮಾಡ್ತಕ್ಕಂಥವ್ರು ಆ ಎಲ್ಲ ದಾಸವರೆಣ್ಯರು ಕೂಡ ಭಗವಂತನ ನಾಮಸ್ಮರಣೆಯನ್ನು ಪ್ರತಿಯೊಬ್ಬ ದಾಸವರಣ್ಯರು ಕೂಡ ಮಾಡಿದ್ದಾರೆ ಎಲ್ಲ ಭಗವಂತ ರೂಪಗಳ ಚಿಂತನೆಯನ್ನು ಎಲ್ಲ ದಾಸರು ಕೂಡ ಮಾಡಿದರೆ ನಮ್ಮ ಹನುಮಂತ ಅವನು ರಾಮದಾಸ ದಾಸೋಹಂ ಕೋಸಲೇಂದ್ರಸ್ಯ ಮೊಟ್ಟ ಮೊದಲ ರಾಮದಾಸ ರಾಮನ ದಾಸ ಯಾರು ಅಂತಂದರೆ ಹನುಮಂತ ಹನುಮಂತ ರಾಮನಾಮವನ್ನು ನಿರಂತರದಲ್ಲಿ ಜಪ ಮಾಡ್ತಾ ಇರುವಂತಹ ಮೊಟ್ಟ ಮೊದಲ ದಾಸರು ಯಾರು ಅಂದರೆ ನಮ್ಮ ಆಂಜನೇಯ ಯಾಕೆಂದರೆ ದಾಸರೇ ಹೇಳುವಂತೆ ಏಳೇಳು ಶರಧಿಯು ಏಕಾವಾಗಿ ಹುದ ಹೇಗೆ ಬಂದೆ ಹೇಳೋ ಕೋತಿ ಯಾರು ನೀನು ಅಂತಂದಾಗ ನಾವಾಗಿದ್ದರೆ ನಮ್ಮ ಹೆಸರನ್ನು ಹೇಳ್ತಾ ಇದ್ವಿ ಆದರೆ ಆಂಜನೇಯ ದಾಸೋಹಂ ಕೋಸಲೇಂದ್ರಸ ನಾನು ರಾಮನ ದಾಸ ಅಂತ ಹೇಳಿದ್ದಾನೆ ಆ ಹನುಮಂತನ ಬಾಯಿಂದ ರಾಮನಾಮದ ಸ್ತೋತ್ರ ನಿರಂತರವಾಗಿ ಬರ್ತಾ ಇರ್ತದೆ ಇವತ್ತಿಗೂ ಕೂಡ ಕಿಂಪುರುಷು ರೇಮೆ ಕಿಂಪುರುಷ ಖಂಡದಲ್ಲಿ ನಿರಂತರವಾಗಿ ರಾಮನಾಮ ಸ್ಮರಣೆಯನ್ನು ಆಂಜನೇಯ ಮಾಡ್ತಾ ಇದ್ದಾನೆ ದಾಸರುಗಳು ಯಾವಾಗಲೂ ಕೂಡ ಅನೇಕ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾರೆ ಅದರಲ್ಲಿ ಶ್ರೀಮದ್ ಆಚಾರ್ಯರು ಕೂಡ ನಮ್ಮ ಮೊದಲ ಹನುಮಂತ ಮೂರನೇ ಅವತಾರದಲ್ಲಿ ಶ್ರೀಮದ್ ಆಚಾರ್ಯರಾದಾಗ ಅನೇಕ ಮಠಗಳಿಗೆ ರಾಮನ ಪ್ರತಿಮೆಗಳನ್ನು ಪೇಜಾವರ ಮಠಕ್ಕೆ ಇರಬಹುದು ಫಲಿಮಾರು ಮಠಕ್ಕೆ ಇರಬಹುದು ಎಲ್ಲ ಮಠಗಳಿಗೂ ಕೂಡ ರಾಮದೇವರನ್ನು ಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು ಏನು ಕಾರಣ ಎಲ್ಲರೂ ಕೂಡ ರಾಮಾದಿವತ್ ಪ್ರವರ್ತಿತವ್ಯಂನ ಎಂನ ನಡತೆ ಹೇಗಿರಬೇಕು ರಾಮನ ಹಾಗೆ ಇರಬೇಕು ಯಾರ ಹಾಗೆ ಇರಬಾರ್ದು ರಾವಣನ ಹಾಗೆ ಇರಬಾರ್ದು ಅದಕ್ಕಾಗಿ ಶ್ರೀಮದ್ ಆಚಾರ್ಯರು ಕೂಡ ಅನೇಕ ರಾಮದೇವರ ಸ್ತೋತ್ರವನ್ನು ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮ ಜ್ಯುತಿಬಂಧ ಮೋಕ್ಷ ಅಂತ ಅನೇಕ ದ್ವಾದಶ ಸ್ತೋತ್ರದಲ್ಲಿ ರಾಮದೇವರನ್ನು ಅನೇಕ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಕೂಡ ಭಗವಂತನ ದಾಸರೇ ಆದ್ದರಿಂದ ಈ ದಾಸ ಪರಂಪರೆ ಬಂದದ್ದೆಲ್ಲಿಂದ ಅಂತಂದರೆ ಆಂಜನೇಯನಿಂದ ಶ್ರೀಮದ್ ಆಚಾರ್ಯರಿಂದ ನಂತರದಲ್ಲಿ ಅನೇಕ ದಾಸವರಣ್ಯರನ್ನು ನಾವು ನೋಡ್ತೇವೆ ಆ ದಾಸ ಪರಂಪರೆಯಲ್ಲಿ ರಾಮನಾಮದ ಸ್ಮರಣೆಯನ್ನು ಅನೇಕರು ಮಾಡಿದ್ದಾರೆ ರಾಮನ ಸ್ತೋತ್ರ ಎಲ್ಲರಿಗೂ ಪರಿಚಯ ಇರುವಂತಹದ್ದು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ರಾಮ ಮಂತ್ರ ಎಲ್ಲ ಆಪತ್ತುಗಳನ್ನು ಕಳೆಯುವ ಮಂತ್ರ ಅದಕ್ಕೆ ದಾಸರು ಹೇಳ್ತಾರೆ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ರಾಮ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಅಂದರೆ ಅದೊಂದು ತಾರಕ ಮಂತ್ರ ನೋಡಿ ಆ ವಾಲ್ಮೀಕಿ ರಾಮ ಅಂತನ್ಲಿಕ್ಕೆ ಬಾರದೇ ಇರತಕ್ಕಂತಹ ಹುತ್ತದಾಸ ಆ ವಾಲ್ಮೀಕಿ ಮರ 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 ಮರಾಮ ಅಂತಂದು ಕೊನೆಗೆ ಅದು ರಾಮ ಆಯಿತು ಮರ ಹೋಗಿ ರಾಮ ಅಂತಾಯ್ತು ಆ ವಾಲ್ಮೀಕಿ ಏನೂ ಬಾರದೇ ಇರತಕ್ಕಂತಹ ವ್ಯಕ್ತಿ ದಾರಿಯಲ್ಲಿ ಹೋಗುವವರನ್ನು ಪೀಡಿಸಿ ಜೀವನ ಮಾಡುವ ವ್ಯಕ್ತಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದ ರಾಮ ರಾಮಾಯಣವನ್ನು ಬರೆದಿದ್ದಾನೆ ಒಂದೊಂದು ಶ್ಲೋಕದ ಆರಂಭಕ್ಕೂ ಕೂಡ ಗಾಯತ್ರಿ ಮಂತ್ರದ ಮೊದಲ ಅಕ್ಷರಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತಹ ಅದ್ಭುತವಾದ ವಾಲ್ಮೀಕಿ ರಾಮಾಯಣವನ್ನು ಜಗತ್ತಿಗೆ ಅರ್ಪಣೆ ಮಾಡಿದ ಹುತ್ತ ದಾಸ ವಾಲ್ಮೀಕಿ ಆ ರಾಮದೇ ರಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ನೋಡಿ ಯಾರನ್ನೇ ಕೇಳಿ ಅಯ್ಯೋ ರಾಮ ಅಂತಂತಾರೆ ರಾಮರಾಮ ಅಂತ ಸುಮ್ಮನೆ ಇರಬಾರ್ದ ಅಂತಾರೆ ಹಾಗೆ ನಮ್ಮ ನಾಡು ನುಡಿಗಳಲ್ಲಿ ಮಾತು ಮಾತುಗಳಲ್ಲಿ ರಾಮನಾಮ ಸೇರಿಕೊಂಡಿದೆ ಒಂದು ರಾಮನಾಮದ ಸ್ಮರಣೆಯನ್ನು ಮಾಡಿದರೆ ಎಷ್ಟು ಪುಣ್ಯ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ ಫಲಸ್ತುದಿಯನ್ನು ಹೇಳುವಾಗ ಏನಂತ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಈ ಶ್ಲೋಕದ ಅರ್ಥ ಎಲ್ಲರಿಗೂ ಪೂರ್ಣ ಆಗಿಲ್ಲ ಬಚಾವು ನಾವು ಯಾಕೆ ಪೂರ್ಣ ಅರ್ಥ ಆಗಿಬಿಟ್ರೆ ವಿಷ್ಣು ಸಹಸ್ರನಾಮವನ್ನು ಓದುವವರ ಸಂಖ್ಯೆ ಕಡಿಮೆ ಆಗ್ತದೆ ಯಾಕೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ ಏನು ಪುಣ್ಯ ಬರ್ತದೋ ಅದು ಕೇವಲ ರಾಮನಾಮ ಸ್ಮರಣೆಯಿಂದಲೇ ಲಾ ಲಭ್ಯ ಆಗ್ತಾ ಇದೆ ನೋಡಿ ಎಂತಹ ಒಂದು ಲಾಭ ಆದ್ದರಿಂದ ಆ ವಿಷ್ಣು ಸಹಸ್ರನಾಮದ ರಚನೆಯನ್ನು ಮಾಡಿದ ಅಪರೋಕ್ಷ ಜ್ಞಾನಿಗಳು ಕೂಡ ರಾಮನಾಮದ ಉಲ್ಲೇಖವನ್ನು ಮಾಡಿದ್ದಾರೆ ಹೀಗೆ ಅವರೆಲ್ಲ ಕಂಡುಕೊಂಡ ರಾಮನಾಮದ ರಸ ಅದರ ಆನಂದದ ರಸ ಅದ್ಭುತವಾಗಿರತಕ್ಕಂಥದ್ದು ಇನ್ನು ನಮ್ಮ ಈ ಚಿತ್ರದುರ್ಗದಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ಆ ಕಡೆ ಹೋದರೆ ಆದಿಕೇಶವ ಕನಕದಾಸರ ಊರು ಆ ಕನಕದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ ರಾಮನ ಪೂಜಿಸಲಿಲ್ಲ ನಾ ಮೈ ಮರೆಯಲಿಲ್ಲ ಬಾಲತ್ವದಲ್ಲಿ ಬಲು ಲೀಲೆಯಿಂದಲಿ ನಾನು ಕಾಲವ ಕಳೆದೆನಲ್ಲ ಮರೆತೆನಲ್ಲ ಸತಿಸುತ್ತರೇ ನನಗೆ ಗತಿಯೆಂದು ತಿಳಿದೇನ ಮತಿಗೆಟ್ಟು ಭ್ರಾಂತನಾದೆನಲ್ಲ ಹೊನ್ನು ಗಳಿಸಿ ನಾನು ಅನ್ನವ ನಿಕ್ಕಲಿಲ್ಲ ಚನ್ನ ಆದಿಕೇಶವನ ನಂಬಲಿಲ್ಲ ರಾಮನ ಪೂಜಿಸಲಿಲ್ಲ ರಾಮನ ರಾಮನ ಪೂಜೆಯನ್ನ ನಾನು ಮಾಡಲಿಲ್ಲ ಅಂತ ಕನಕದಾಸರು ಹೇಳೋದಲ್ಲ ಮುಂದೆ ಈ ಪದ್ಯವನ್ನು ಓದುವ ನಾವು ಹೇಳಬೇಕು ರಾಮದೇವರ ಪೂಜೆಯನ್ನ ನಾನು ಮಾಡಲಿಲ್ಲ ಬರೀ ಲೌಕಿಕದಲ್ಲಿಯೇ ಕಾಲವನ್ನು ಕಳೆದೆ ನಮ್ಮ ಜೀವನ ಎಷ್ಟು ದಾಸರೊಂದು ಮಾತಲ್ಲಿ ಹೇಳ್ತಾರೆ ನಮ್ಮ ಇಡೀ ಜೀವನದ ನಮ್ಮ ಟೈಮ್ ಟೇಬಲ್ ಏನು ಅಂದರೆ ತರೋಣ ಬರೋಣ ಹೋಗೋಣ ಮಲಗೋಣ ಮತ್ತೇಳೋಣ ತನಕ ಊಟದ ಕೆಲಸ ಉಂಡ ಮೇಲೆ ಶಯನ ಇಷ್ಟೇ ನಮ್ಮ ಪ್ರೋಗ್ರಾಂ ಪುರಾಣವಿಲ್ಲ ಪುಣ್ಯಕಥೆ ಇಲ್ಲ ಪಾರಾಯಣದಿ ಜಪವಿಲ್ಲ ನಮ್ಮ ತರೋಣ ಬರೋಣ ತಿಂದೋಗೋಣ ಮಲಗೋಣ ಮತ್ತೇಳೋಣ ಅದನ್ನು ಆ ಸಂಗ್ರಹವನ್ನು ಈ ಪದ್ಯದಲ್ಲಿ ಮಾಡ್ತಾರೆ ಹಾಗೆ ಎಲ್ಲರೂ ರಾಮನಾಮ ಸ್ಮರಣೆ ಮಾಡ್ತೀವಿ ಅಂತಂದರೆ ಎಲ್ಲರ ಬಾಯಿಗೂ ಬರೋದಲ್ಲ ಇದು ಕೇಳಿ ಏನು ಮಾಡ್ತಾ ಇದ್ದೀರಿ ಅಂತ ಏನಿಲ್ಲ ಸುಮ್ಮನೆ ಕುದಿದ್ದೀವಿ ಅಂತಾರೆ ಅದಕ್ಕೆ ದಾಸರಂದರು ಸುಮ್ಮನೆ ದೊರಕುವುದೇ ಶ್ರೀ ರಾಮನ ದಿವ್ಯನಾಮವು ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದವಗಲ್ಲದೆ ಜನ್ಮ ಜನ್ಮಾಂತರದ ಪ್ರಾರಬ್ಧಗಳೆಲ್ಲ ಕಳಿಬೇಕು ಆಗ ರಾಮನಾಮದ ಸ್ಮರಣೆ ನಮ್ಮ ಬಾಯಿಗೆ ಬರ್ತದೆ ಅದಕ್ಕೆ ದಾಸರಂದ್ರು ರಾಮನಾಮವ ನುಡಿ ನುಡಿ ಕಾಮಕ್ರೋಧಗಳ ಬಿಡಿ ಬಿಡಿ ನಾವು ರಾಮನಾಮಸ್ಮರಣೆಯನ್ನು ಮಾಡಿ ಮಾಡಬೇಕಾದ್ರೆ ಕಾಮಕ್ರೋಧಗಳನ್ನು ಬಿಟ್ಟು ನಾಮಸ್ಮರಣೆ ಮಾಡಬೇಕು ಹೇಳ್ತಾರೆ ಅಚ್ಚುತ ನಾಮವ ಬಿಚ್ಚಿಟ್ಟುಕೊಂಡವಗಲ್ಲದೆ ಭಕ್ತಿ ರಸದಲ್ಲಿ ತನ್ನ ಪರವಶವಾಗಿ ಅಚ್ಚುತ ನಾಮವ ಕೊಂಡವಗಲ್ಲದೆ ಸುಮ್ಮನೆ ದೊರಕುವುದೇ ಶ್ರೀರಾಮನಾಮ ಆ ಭಗವಂತನ ನಾಮನ ರಾಮನಾಮದ ರಸವನ್ನು ಸವಿಬೇಕಾದರೆ ಹೇಗೆ ಸವಿಬೇಕು ಒಬ್ಬ ದಾಸರು ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ವಿಠಲನಾಮ ತುಪ್ಪವ ಬೆರೆಸಿ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸರೋ ಒಮ್ಮನದಿಂದ ಆ ಗೋಧಿಯ ತಂದು ಆ ಪಾಯಸ ಹೇಗೆ ಮಾಡ್ತೀವೋ ಈ ರಾಮನಾಮ ಪಾಯಸ ಆ ರಾಮನಾಮದ ರಸ ನಮ್ಮಲ್ಲಿ ಬಾಯಲ್ಲಿ ಬರಬೇಕು ಅಂತಾದರೆ ನಮ್ಮ ಒಳಗಡೆ ಅಷ್ಟಾಂಗ ಯೋಗದ ಸಿದ್ಧಿ ಬೇಕು ನಮ್ಮ ಜ್ಞಾನ ಭಕ್ತಿ ವೈರಾಗ್ಯಗಳು ಪರಿಪಕ್ವ ಆಗಬೇಕು ರಾಮನ ಮಹಿಮಾನುವರ್ಣಗಳನ್ನು ನಾವು ತಿಳಿಬೇಕು ಆಗ ಮಾತ್ರ ಅದೆಲ್ಲವೂ ಕೂಡ ದೊರೆಯುವಂಥದ್ದು ಭಗವಂತನ ನಾಮ ಎಂಥದ್ದು ಅಂತಂದರೆ ಭಾಗವತ ಹೇಳ್ತಾ ಇದೆ ನಿಗಮ ಕಲ್ಪತರೋರ್ಗಲಿತ ಫಲಂ ಸುಖ ಮುಖಾದ ಮೃತದ್ರವ ಸಂಯುತ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ಭುವಿ ವಿಭಾವುಕಾ ಆ ಭಗವಂತನ ಭಾಗವತದ ಆ ಹಣ್ಣು ಅಮೃತಾತ್ಮ ಮಹಾಫಲಪ್ರದಂ ದೂರವಾಪಂ ಹರಿಭಕ್ತಿ ವರ್ಜಿತೈ ಆ ಭಗವಂತನ ನಾಮಸ್ಮರಣೆ ಎಲ್ಲರಿಗೂ ದೊರಕೋದಿಲ್ಲ ಆ ಯೋಗ್ಯತೆ ಇರಬೇಕು ಆಗ ಮಾತ್ರ ಆ ನಾಮಸ್ಮರಣೆ ಬಾಯಿಗೆ ಬರುವಂತಹದ್ದು ಭಗವಂತನ ನಾಲಿಗೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ದಾಸರು ಹೇಳ್ತಾರೆ ಈಗ ಮಾಡೆಲೋ ರಾಮಧ್ಯಾನವ ನೀ ಮೂಕನಾಗಿರಬೇಡ ಎಲೆಮಾನವ ಏನು ಮಾಡ್ತಾ ಇದ್ದೀರಿ ಅಂದರೆ ಕೇವಲ ಸುಮ್ಮನೆ ಕುಳಿತು ಕಾಲಹರಣವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ದಿಸೆಯಿಂದ ಇರಳೂ ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ ಇವೆರಡರ ಬಾಧೆಗೆ ನಾನೊಳಗಾದೆ ವಿಠಲ ಅಂತ ಹೇಳುವಂತೆ ನಾವು ಈಗ ಮಾಡಲೋ ರಾಮ ಧ್ಯಾನವ ನೀ ಮೂಕನಾಗಿರಬೇಡ ಎಲೆಮಾನವ ಕಾಲನ ದೂತರು ಕರೆವಾಗ ನೀ ಕಾಲಗೆಟ್ಟು ಕಣ್ಣು ಬಿಡುವಾಗ ನಾಲಿಗೆ ಸೆಳೆದುಕೊಂಡು ಜ್ಞಾನಗೆಟ್ಟಿರುವಾಗ ನೀಲವರ್ಣನ ಧ್ಯಾನ ಬರುವುದೇನಯ್ಯ ಹಾಸಿಗೆಯಲ್ಲಿ ಮಲಗಿದಾಗ ಯಮನ ದೂತರು ಬಂದು ನಿಂತಿರ್ತಾರೆ ಆಗ ದೇಹದ ಅಂಗಾಂಗದ ಎಲ್ಲ ಅಭಿಮಾನಿ ದೇವತೆಗಳೂ ಹೋಗಿ ಆಗಿರ್ತದೆ ಆಗ ನಾನು ದೇವರ ನಾಮಸ್ಮರಣೆ ಮಾಡ್ತೇನೆ ಅಂತಂದರೆ ಅಂತ್ಯಕಾಲದಲ್ಲಿ ಬರುವ ನಂಬಿಕೆ ನಮಗೆ ಗೊ ಇಲ್ಲ ಅಜಮಿಳನಿಗೆ ಬಂತು ನಮಗೆಲ್ಲ ಬರ್ತದೆ ಅಂತ ಇಲ್ಲ ಆದ್ದರಿಂದ ಯಾಕೆ ಅಂದರೆ ಸ್ವಾಮಿಗಳು ಹೇಳ್ತಾ ಇದ್ರು ಒಮ್ಮೆ ಯಾರೋ ಹೀಗೆ ಪ್ರವಚನಾದಿಗಳನ್ನು ಕೇಳಿ ಅಂತ್ಯಕಾಲದಲ್ಲಿ ಭಗವಾನ್ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದರು ಅಂತ್ಯಕಾಲದಲ್ಲಿ ಮಾಡಿದರೆ ಆಯಿತು ಅಂತ ಅದನ್ನು ಹಾಗೆ ಕೈ ಬಿಟ್ಟಿದ್ದರು ಕೊನೆಗಿನ್ನೇನು ಪ್ರಾಣ ಹೋಗಬೇಕು ಅಂತಿದ್ದಾಗ ಈಗ ಮಾಡಿರಿ ಮಾಡಿರಿ ಹರಿನಾಮಸ್ಮರಣೆ ಅಂತಂದರೆ ಆಗಲಿಲ್ಲ ಪ್ರಾಣ ಹೋಯಿತು ಆಗ ಏನು ಮಾಡಲಿಕ್ಕಾಗ್ತದೆ ಅದಕ್ಕೆ ಹೇಳ್ತಾರೆ ಆ ಯಮದೂತರು ಬಂದಾಗ ನೀಲವರ್ಣ ಭಗವಂತನ ಧ್ಯಾನ ಬರುವುದೇನಯ್ಯ ಸತಿಸುತರೆಂಬ ಸಂದಣಿಯೊಳು ನೀ ಮತಿಭ್ರಷ್ಟನಾಗಿ ಮನದೊಳು ಸತತ ಶ್ರೀ ಲಕ್ಷ್ಮೀಪತಿಯನ್ನು ನೆನೆದರೆ ಸದ್ಗತಿಯು ಸನ್ಮಾರ್ಗ ಪರಮ ಪದವಿ ಈವನಯ್ಯ ಕಲಿಯುಗದಲ್ಲಿ ದ್ವಾ ಹಿಂದೆ ಕೃತಯುಗದಲ್ಲಿ ಧ್ಯಾನವು ಕೃತ ಯುಗದಿ ಯಜನ ಯಜ್ಞವು ತ್ರೇತಾಯುಗದಿ ಕಲಿಯುಗದಲ್ಲಿ ಏನು ಭಗವನ್ ನಾಮಸ್ಮರಣೆ ನಾಮಸ್ಮರಣೆ ಅನುದಿನ ಮಳ್ಪಗೆ ನರಕ ಭಯಗಳುಂಟೆ ಅಂತ ದಾಸರು ಹೇಳ್ತಾರೆ ನೋಡಿ ಯಾವ ಒತ್ತಕ್ಷರಗಳಿಲ್ಲ ರಾಮ ಅಂತಂದಾಗ ರಾ ಅಂತನಬೇಕಾದರೆ ಒಳಗಿನ ಪಾಪಗಳೆಲ್ಲ ಹೊರಗಡೆ ಹೋಗ್ತವೆ ಮಾ ಅಂತಂದಾಗ ಎರಡೂ ದುಡ್ಡಿಗಳು ಕೂಡ ಮುಚ್ಚಿ ಹೋಗ್ತದೆ ಆಗಿದ್ದಾಗ ರಾಮನಾಮ ಸ್ಮರಣೆಯನ್ನ ನಾವು ಯಾಕೆ ಮಾಡಬಾರದು ಯಮನ ದೂತರು ಬಂದು ಎಳೆವಾಗ ನೀ ನರಳುತ್ತ ಹೊತ್ತು ಕಳೆವಾಗ ಗುರು ಕುರಂದರ ವಿಠಲನ ನಾಮವು ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಬರೋದಿಲ್ಲ ಅದಕ್ಕೆ ಈಗ ಮಾಡೆಲೋ ರಾಮ ಧ್ಯಾನವ ರಾಮನಾಮ ಸ್ಮರಣೆಯನ್ನ ಮಾಡಲಿಕ್ಕೆ ಆ ಸಮಯ ಈ ಸಮಯ ಅಂತಿಲ್ಲ ಭಾಗವತ ಹೇಳ್ತಾ ಇದೆ ನಾಮ ಸಂಕೀರ್ತನ ಯಸ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂಪರಂ ಆ ಭಗವಂತನನ್ನು ನಾವು ಚಿಂತನೆ ಮಾಡ ನಾಮ ಸಂಕೀರ್ತನೆಯನ್ನು ಮಾಡಿದರೆ ನಮಗೆ ಸರ್ವ ಪಾಪಗಳೂ ದೂರ ಆಗ್ತಾ ಇದೆ ಅವನಿಗೆ ನಮನವನ್ನು ಮಾಡಿದರೆ ದುಃಖವೂ ದೂರ ಆಗ್ತಾ ಇದೆ ಅಂತಹ ತಂ ನಮಾಮಿ ಹರಿಂಪರಂ ರಾಮನಾಮದ ಸ್ಮರಣೆ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ದಾಸರು ಹೇಳ್ತಾರೆ ಎಲ್ಲಿದ್ದಾನೆ ರಾಮ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಹಾಗೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಹೇಳ್ತಾರೆ ಹಾಗೆ ಸುಮಧು ವಿಷಯದಲ್ಲಿ ಹೇಳ್ತಾರೆ ರಾಮಪುರಸ್ತಾತ್ಪರತೋ ವಿರಾಮೋ ರಾಮಪರಂ ದಿಕ್ಷು ವಿಧಿಕ್ಷು ರಾಮ ರಾಮೈರನಂತೈರಿತಿ ವಿಶ್ವರೂಪೋ ನಿಗ್ನನ್ನ ರಾತೀನ್ ವಿರರಾಜ ರಾಮ ರಾಮಪುರಸ್ತಾತ್ ಮುಂದೇನೂ ರಾಮ ಪರತೋಪಿ ರಾಮ ರಾಮ ಪರಂ ದಿಕ್ಷು ವಿಧಿಕ್ಷು ರಾಮ ರಾಮನ ರೂಪಗಳು ಎಲ್ಲ ಕಡೆ ಇದೆ ನಾವು ವಿಶೇಷವಾಗಿ ಇವಾಗ ಚಿತ್ರದುರ್ಗದಲ್ಲಿದ್ದೇವೆ ನಾರಾಯಣ ವರ್ಮ ಹೇಳ್ತಾ ಇದೆ ಏನಂತ ದುರ್ಗೇಶ್ವಟವ್ಯಾಜಿಮುಖಾದಿ ಶುಪ್ರಭು ಪಾಯಾಂದ್ರ ಸಿಂಹೋ ಸುರಯೂಥ ಪಾರಿಹಿ ರಾಮೋದ್ರಿಕೂಟೇ ಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿದ್ದಾಗ ಲಕ್ಷ್ಮಣ ಸಮೇತನಾದ ರಾಮನ ಸ್ಮರಣೆಯನ್ನು ಮಾಡಬೇಕು ಅಂತ ಹೀಗಾಗಿ ಈ ಚಿತ್ರದುರ್ಗದಲ್ಲಿ ಇವಾಗ ಇದ್ದೇವೆ ನಾರಾಯಣವರ್ಮ ಹೇಳುವ ಪ್ರಕಾರ ರಾಮನಾಮದ ದಾಸರು ನುಡಿದ ರಾಮನಾಮದ ರಸದ ಅಪ್ಯಾಯನವನ್ನ ಜೈ ಶ್ರೀರಾಮಂದಾಗ ಆ ಕಿವಿ ಪಾವನ ಆಗ್ತದೆ ರಾಮ ರಾಮ ಅಂತಂದಾಗ ನಮ್ಮ ನಾಲಿಗೆ ಪಾವನ ಆಗ್ತದೆ ಅದಕ್ಕೆ ಹೇಳ್ತಾರೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ರಾಮ ರಾವಣನ ಮೂಲ ಬಲ ಕಂಡು ಕಬಿಸೇನೆ ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವ ರಾಮಚಂದ್ರ ಜಗವೆಲ್ಲ ತಾನಾದ ಎಲ್ಲ ಕಡೆಯಲ್ಲಿಯೂ ಕೂಡ ರಾಮ ತಾನೇ ಇದ್ದಾನೆ ಅವಗೆ ಇವರಾಮ ಇವಗೆ ಅವರಾಮ ಅವನಿಯೋಳು ಈ ಪರಿ ರೂಪ ಉಂಟೆ ಎಲ್ಲ ಕಡೆಯಲ್ಲಿಯೂ ಕೂಡ ರಾಮನ ರೂಪ ವ್ಯಕ್ತ ಆಗಿದೆ ಲವ ಮಾತ್ರದಿ ಅಂದರೆ ಒಬ್ಬೊಬ್ಬರ ಒಳಗೂ ಕೂಡ ಭಗವಂತ ತತ್ಸೃಷ್ಟ್ವಾ ತದೇ ವೇದ ವೇದಮಂತ್ರ ಹೇಳ್ತಾ ಇದೆ ಎಲ್ಲರ ಒಳಗೂ ಕೂಡ ಆ ಭಗವಂತ ನೆಲೆಸಿ ಇರ್ತಾನೆ ಏ ಹಾಗಾದರೆ ಯಮನ ಒಳಗೂ ಇದ್ದಾನೇನ್ರಿ ರಾಮ ದಾಸರೇ ಸ್ತೋತ್ರ ಮಾಡಿದ್ದಾರೆ ಯಮನಲ್ಲೂ ಕಾಣನೆಂದು ಹೇಳಬೇಡ ಯಮನೇ ರಾಮಚಂದ್ರ ಸಂದೇಹ ಬೇಡ ಭಕ್ತನಾದ ಆ ವಿಭೀಷಣಗೆ ರಾಮನಾದ ಶತ್ರುವಾದ ಅವನ ಭ್ರಾತೃವಿಗೆ ಯಮನೇ ಆದ್ದರಿಂದ ಅಂತಹ ಶ್ರೀರಾಮಚಂದ್ರ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ರಾಮನಿಗೆ ಎಂಥ ಶಕ್ತಿ ಭಾಗವತ ಹೇಳ್ತಾ ಇದೆ ಹೇಗಿದ್ದ ರಾಮ ಗುರುವರ್ಥೆ ರಾಜ್ಯೋ विचरुदन वन पद्म पाणीस्पर्शा क्षमाभ्या मृजित पथरुजो यो हरीन्द्राजाभ्या वैरूप्याणक्या प्रिय विरहृत आरोपित भ्रूजृंभा कृवा दिर्बद्ध सेतु खलदवदहन कोसलेंद्रो अवतुमा श्रीरामन गुणगण भागवत ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾ ಇದೆ ಭಾಗವತಕಾರರು ರಾಮನನ್ನ ವರ್ಣನೆ ಮಾಡಿದರೆ ನಮ್ಮ ದಾಸರು ಹೇಳ್ತಾರೆ ರಾಮ ರಾಮೆನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಜಗದೊಡೆಯ ರಾಷ್ಟ್ರ ದೇವತೆ ಶ್ರೀರಾಮಚಂದ್ರ ಎಂತಹ ಕರುಣೆ ಯಾಕೆ ನೋಡಿ ತ್ರೇತಾಯುಗದವ ರಾಮ ಆದರೂ ಇವತ್ತಿಗೂ ಕೂಡ ರಾಮನವಮಿಯ ಆಚರಣೆ ರಾಮನವಮಿ ಬಂತು ಅಂದರೆ ಎಲ್ಲರೂ ಕೂಡ ಭಕ್ತಿಯಿಂದ ರಾಮನಾಮದ ಸ್ಮರಣೆ ಮಾಡ್ತಾ ಆ ಪಾನಕದ ರಸವನ್ನು ತಮ್ಮ ನಾಲಿಗೆ ಮೇಲೆ ಸವಿತಾರೆ ಏನು ಕಾರಣ ಅಂತಂದರೆ ಆ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅವನು ಎಂಥವನಿದ್ದ ಅಂತಂದರೆ ರಿಪೂಣಾಮಪಿ ವತ್ಸಲಹ ಶತ್ರುಗಳಿಗೂ ಕೂಡ ರಾಮ ಮಿತ್ರನಾಗಿದ್ದ ಯಾಕೆ ರಾಮನ ಎಲ್ಲರೂ ಕೂಡ ಇಷ್ಟು ಯುಗಗಳಾದರೂ ಕೂಡ ಅಂದರೆ ಶತ್ರುಗಳಿಗೂ ಕೂಡ ಮಿತ್ರನಾಗಿದ್ದ ರಾಮ ಹೇಗೆ ಸೀತೆಯನ್ನು ಅಪಹಾರ ಮಾಡಿಕೊಂಡು ಸೀತಾ ಕೃತಿಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದ ರಾವಣ ಆ ಲಂಕಾಪಟ್ಟಣದಲ್ಲಿ ಯಾವಾಗಲೂ ಸೀತೆಯನ್ನು ಪೀಡಿಸ್ತಾ ಇದ್ದ ರಾವಣ ನನ್ನ ಮಡದಿಯಾಗೂ ನೀನು ನಿನ್ನನ್ನು ರಾಜ್ ರಾಣಿಯನ್ನಾಗಿ ಮಾಡ್ತೇನೆ ಅಂತ ಆಗ ರಾವಣನ ಸೇವಕ ಒಬ್ಬ ಹೇಳಿದ್ದಂತೆ ಯಾಕೆ ರಾವಣ ಆ ಪದೇ ಪದೇ ಆ ಸೀತೆಯನ್ನು ಹೋಗಿ ಕೇಳ್ಕೊಳ್ತಾ ಇದ್ದೀ ನೀನು ಅವಳನ್ನು ಕರ್ಕೊಂಡು ಬರಬೇಕಾದರೆ ಹೇಗೂ ನಿನಗೆ ಶಕ್ತಿ ಇತ್ತು ಅವಳನ್ನು ಒಂದು ಸನ್ಯಾಸಿ ವೇಷದಿಂದ ಕರ್ಕೊಂಡು ಬಂದು ಬೇರೆ ರೂಪವನ್ನು ಸೋಗ್ ಹಾಕ್ಕೊಂಡು ವೇಷಾಂತರದಿಂದ ಹಾಗೆ ರಾಮನ ವೇಷವನ್ನೇ ಹಾಕ್ಕೊಂಡು ಹೋಗು ರಾಮ ಬಂದ ಅಂತ ಸೀತೆ ಬಂದು ನಿನ್ನ ನಪ್ಕೊಳ್ತಾಳೆ ನಿನ್ನ ಇಚ್ಛಾ ಪೂರ್ಣ ಆಗ್ತದೆ ಯಾಕೆ ಒದ್ದಾಡ್ತಿ ಅಂತಂದಂತೆ ಅದಕ್ಕೆ ರಾವಣ ಅಂದ ದಡ್ಡ ನನಗೆ ಮೊದಲು ಹೊಳೆದ ಉಪಾಯವೇ ಇದು ಅಂದಂತೆ ನಾನು ರಾಮನ ಗೆಟಪ್ಪಲ್ಲೇ ಹೋಗಿದ್ದೆ ಆಗ ನನಗೇನಿಸ್ತು ಸೀತೆ ಪರಸ್ತ್ರೀ ಅವಳನ್ನು ಮುಟ್ಟಬಾರ್ದು ಅವಳನ್ನು ನೋಡಬಾರ್ದು ಅವಳನ್ನು ನಾನು ಮಾತನಾಡಿಸಬಾರ್ದು ಅವಳು ದೇವತೆ ಅಂತ ನನ್ನ ಮನಸ್ಸು ಪರಿವರ್ತನೆ ಆಯಿತು ಅಂತ ಯಾರು ದುಷ್ಟನಾದ ರಾವಣನ ಬಾಯಿಲ್ಲೇ ಬಂದ ಮಾತಿದು ಅಂದರೆ ಏನರ್ಥ ರಾಮನ ವೇಷಕ್ಕೆ ಈ ಶಕ್ತಿ ಇದೆ ಎಂದಾಗ ರಾಮನಲ್ಲಿ ಇರುವಂತಹ ವ್ಯಕ್ತಿತ್ವ ಎಂಥದ್ದು ಅಂತ ವಿಚಾರ ಮಾಡಿ ಹಾಗೆ ಇನ್ನೊಂದು ಪ್ರಸಿದ್ಧವಾದ ಕಥೆ ರಾಮ ಆ ಸೀತಾಪಹರಣಾದಾಗ ರಾಮನಾಮವನ್ನು ಬಂಡೆಯ ಮೇಲೆ ಬರೆದು ಸಮುದ್ರದಲ್ಲಿ ಹಾಕಿದಾಗ ಪ್ರತಿಯೊಂದು ಬಂಡೆಯೂ ಕೂಡ ತೇಲ್ತಾ ಇತ್ತಂತೆ ಆಗ ಲಂಕಾಪಟ್ಟಣ ಶ್ರೀಲಂಕಾ ಅಲ್ಲಿದ್ದ ರಾವಣ ತಾನೂ ಒಂದು ಬಂಡೆಯನ್ನು ಸಮುದ್ರಕ್ಕೆ ಹಾಕಿದ್ದಂತೆ ಆಗ ಆ ಬಂಡೆಯೂ ತೇಲಿಕ್ಕೆ ಆರಂಭ ಆಯ್ತಂತೆ ಮಂಡೋದರಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಸಿದ್ಧಿಯಾಯಿತು ಬರೀ ನಾಮವನ್ನು ಬರೆದು ಬಂಡೆ ಹಾಕಿದರೆ ಮಾತ್ರ ತೇಲೋದಿಲ್ಲ ನಮ್ಮ ರಾವಣೇಶ್ವರ ಬಂಡೆ ಹಾಕಿದರೂ ತೇಲ್ತಾ ಇದೆ ಅಂತ ಆಗ ರಾವಣನ ಹೆಂಡತಿ ಮಂಡೋದರಿ ಅವಳು ಕೇಳ್ತಾಳೆ ರಾವಣ ನೀನು ಬಂಡೆ ಹಾಕಿದರೂ ತೇಲ್ತಾ ಇದೆ ಏನು ಮಾಡಿದಿ ಹೇಳು ಅಂತಂದ್ಲು ಅದಕ್ಕೆ ಆ ರಾವಣ ಅಂತಾನೆ ಎಲ್ಲ ನನ್ನ ಶಕ್ತಿ ಇದು ಅಂದ ಆಗ ಮಂಡೋದರಿ ಅಂದಲು ನಿಮ್ಮ ಹಣೆ ಬಾರ ಏನು ನನಗೆ ಚೆನ್ನಾಗಿ ಗೊತ್ತು ಅಂದ್ಲು ಅವರವರ ಯಜಮಾನರ ಶಕ್ತಿ ಏನು ಅಂತ ಗೊತ್ತಿರ್ತದೆ ಹೆಂಡಂದ್ರಿಗೆ ಅದಕ್ಕೆ ಅಂದ್ಲಂತೆ ನಿಜ ಹೇಳು ಅಂತ ಆಗ ರಾವಣ ಅಂದ ಯಾರಿಗೂ ಹೇಳಬಾರ್ದು ಏನಿದು ಇದು ಬೇರೆ ಯಾವುದೂ ಅಲ್ಲ ಶಕ್ತಿ ನಾನು ಆ ಬಂಡೆಯನ್ನು ಸಮುದ್ರದಲ್ಲಿ ಇಸಿಬೇಕಾದ್ರೆ ಅಂದುಕೊಂಡೆ ಈ ಬಂಡೆ ಏನಾದರೂ ಮುಳುಗಿದರೆ ಶ್ರೀರಾಮನ ಆಣೆಯನ್ನು ತಂದು ಹಾಕಿದೆ ಅದಕ್ಕೆ ಆ ಬಂಡೆ ತೇಲ್ತಾ ಇದೆ ಅಂತಂತ ಯಾರು ರಾವಣ ರಾ ಶತ್ರುವಾದ ರಾವಣನ ಮನಸ್ಸಿನ ತುಂಬ ಇದ್ದಂಥವ ಯಾರು ಅಂತಂದರೆ ಶ್ರೀರಾಮಚಂದ್ರನೇ ರಾವಣನು ಕೂಡ ಮೂಲ ರೂಪದಲ್ಲಿ ಜಯ ಅವನು ಯಾವಾಗಲೂ ರಾಮನಾಮ ಸ್ಮರಣೆಯನ್ನು ಮಾಡುವವನೇ ಹೀಗಾಗಿ ಆ ಭಗವಂತನ ನಾಮಸ್ಮರಣೆ ಎಲ್ಲ ರಾಮನಾಮವನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮಾಡಿದವರೇ ಹಾಗೆ ದಾಸರು ಹೇಳ್ತಾರೆ ನಮ್ಮ ಈ ದೇಹ ರಾಮ ರಾಮಿನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಆ ಪದ್ಯದಲ್ಲಿ ಹೇಳ್ತಾರೆ ನಮ್ಮ ಈ ದೇಹ ನೆರೆಯಿಲ್ಲದ ಈಕಾಯ ಎಲುಬಿನ ಹಂದಿರ ಬಲಿದು ಸುತ್ತಿದ ಚರ್ಮದ ಹೊದಿಕೆ ಮಲಮೂತ್ರಗಳು ಕೀವು ಕ್ರಿಮಿಗಳುಳ್ಳ ಹೊಲಸು ತೊಗಲು ಮುಚ್ಚಿದ ಮೆಚ್ಚಿ ಕೆಡಬೇಡಿ ಈ ದೇಹವನ್ನು ನೋಡಿ ಆ ಕೀವು ರಕ್ತ ಮಜ್ಜ ಮಾಂಸ ಎಲುಬುತ್ ಇಲವಿನ ಹಂದಿರ ಆ ದೇಹ ನಮಗೆ ಬೇಕು ಅಂತ ಒದ್ದಾಡಬೇಡಿ ನಮಗೆ ಇರ್ತಕ್ಕಂಥದ್ದು ಆ ಸುರರಿಗೆ ಒಂದೇನು ಆಗಿಪ್ಪ ಹರಿ ಸರ್ವೋತ್ತಮ ಎಂದೆನ್ನಿರೋ ಪುರಂದರ ವಿಠಲನ ಚರಣವ ಭಜಿಸಿರೋ ದುರಿತ ಭಯಗಳಿಂದ ದೂರಾಗಿರೋ ರಾಮನಾಮ ಸ್ಮರಣೆಯನ್ನ ಮಾಡಿದರೆ ಎಲ್ಲ ದುರಿತಗಳು ಕೂಡ ದೂರ ಅನ್ನುವ ರಾಮನಾಮದ ರಸವನ್ನು ಪುರಂದರದಾಸರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ನೋಡು ನೋಡೆಂಥ ರಘುವೀರ ದೀನೋದ್ಧಾರ ಅಂತ ಶ್ರೀಧ ವಿಠಲ್ರು ಸ್ತೋತ್ರ ಮಾಡ್ತಾರೆ ಪುರಂದರದಾಸರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಂತಾರೆ ಹೀಗೆ ಕರೆದರೂ ಧ್ವನಿ ಕೇಳದೆ ಅಂತ ರಾಮ ರಾಮವಿಠಲ ಅಂತನ್ನುವ ಅಂಕಿ ಅಂಕಿತದಲ್ಲಿ ಒಬ್ಬ ದಾಸರು ಸ್ತೋತ್ರ ಮಾಡ್ತಾರೆ ರಾಮ ನೀನೇ ಪಾಲಿಸೋ ರಘುರಾಮ ನೀನೇ ಪಾಲಿಸೋ ಅಂತ ವೆಂಕಟ ವಿಠಲರು ಸ್ತೋತ್ರ ಮಾಡ್ತಾರೆ ಈಗ ಮಾಡೆಲೋ ರಾಮ ಧ್ಯಾನವ ಅಂತ ಪುರಂದರ ದಾಸರು ಸ್ತೋತ್ರ ಮಾಡ್ತಾರೆ ಹೀಗೆ ಅನೇಕ ದಾಸರು ರಾಮನ ಸ್ತೋತ್ರವನ್ನು ಮಾಡ್ತಾ ವರದೇಶ ವಿಠಲರು ರಾಮ ಮತ್ತು ಕೃಷ್ಣ ಎರಡು ರೂಪಗಳ ಸಮ್ಮಿಲಿತವಾದ ಸ್ತೋತ್ರವನ್ನು ಮಾಡ್ತಾರೆ ಜೈ ಜೈ ರಾಮ ಹರೆ ಜೈ ಜೈ ಕೃಷ್ಣ ಹರೆ ರಾಮ ಹರೆ ಹರೇ ರಾಮ ಹರೆ ಕೃಷ್ಣ ಹರೆ ಹರೇ ಕೃಷ್ಣ ಹರೆ ಕೌಸಲ್ಯವರ ವಂಶೋದ್ಭವ ಸುರ ಸಂಸೇವಿತ ಪದ ಶ್ರೀರಾಮ ಹರೆ ಆ ರಾಮನ ಪಾದವನ್ನು ಎಲ್ಲರೂ ಸೇವೆ ಮಾಡಿದ್ದಾರೆ ರಾಮನ ಪಾದಕ್ಕೆ ಎಂಥ ಶಕ್ತಿ ಕಲ್ಲನ್ನ ಕನ್ನೆಯನ್ನಾಗಿ ಮಾಡಿದ ಪಾದ ನಮ್ಮ ಮಂತ್ರಾಲಯ ಪ್ರಭುಗಳು ರಾಮಚರಿತ್ರ ಮಂಜರಿ ಎನ್ನುವ ಗ್ರಂಥದಲ್ಲಿ ಹೇಳ ಸ್ತೋತ್ರ ಮಾಡ್ತಾರೆ ಏನಂತ ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥನ್ ಭತೆ ರಾಮನಾಥ ನೀತೋ ವಿಶ್ವಾಮಿತ್ರೇಣ ಮಂತ್ರಾರ್ಧಜನು ಸಹಿತ ತಾಟಗಾಂಘಾತ

ಕಲ್ಲನ್ನು ಕನ್ನೆಯನ್ನಾಗಿ ಮಾಡಿದ ಪಾದ ವಾದರಾಜರು ಹೇಳ್ತಾರೆ ಹಲವು ಕಾಲಗಳಿಂದಲೇ ಮಾರ್ಗದಿ ಶಿಲೆ ಶಾಪದಿ ಬಳಲಿರಲು ಆ ಗೌತಮರ ಶಾಪ ಪ್ರಧರ್ಷಣ ಇಂದ್ರ ಶಿಬೀಕೃತ ಆ ಕಲ್ಲಾದಂತಹ ಆ ಹಲ್ಲೆಯನ್ನ ಕನ್ನೆಯನ್ನಾಗಿ ಮಾಡಿದ ಪಾದ ನಮ್ಮ ಗುರುಗಳು ಈ ಪ್ರಸಂಗವನ್ನು ಹೇಳಬೇಕಾದ್ರೆ ಹೇಳ್ತಾರೆ ಹಿಂದೆ ಆ ರಾಮ ಗಂಗಾ ನದಿಯನ್ನು ದಾಟುವಾಗ ಒಬ್ಬ ಗುಹಾ ಅಂತನ್ನುವ ನಾವಿಕ ದೋಣಿಯನ್ನು ಹಾಕುವ ನಾವಿಕ ರಾಮ ಇಡೀ ರಾಷ್ಟ್ರದ ದೇವತೆ ಆಗಿದ್ದ ಆದರೆ ಎಂಥ ಸರಳತೆ ಯಾರಲ್ಲಿಯೂ ಕೂಡ ಅಂಥ ಸರಳತೆ ಇರಲಿಲ್ಲ ರಾಮನಲ್ಲಿ ಎಂಥ ಸರಳತೆ ಅಂತಂದರೆ ರಾಮ ಆ ನದಿಯನ್ನು ದಾಟಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಗುಹಾ ಅಂತನ್ನುವ ನಾವಿಕ ಇದ್ದ ಅವನು ಹೇಳ್ತಾನೆ ರಾಮ ನಿಂತುಗೋ ನಿನ್ನ ಕಾಲು ತೊಳಿತೇನೆ ನಿನ್ನ ಕಾಲಲ್ಲಿ ಏನೋ ಪುಡಿ ಇದೆ ಅಂತೆ ಆ ಪುಡಿ ಕಲ್ಲಿನ ಮೇಲೆ ಕಾಲನ್ನು ಇಟ್ಟರೆ ಆ ಪುಡಿ ಕಲ್ಲನ್ನು ಕನ್ನೆಯನ್ನಾಗಿ ಮಾಡುವ ಪುಡಿ ಅದಕ್ಕಾಗಿ ನಿನ್ನ ಕಾಲು ತೊಳಿತೇನೆ ಆಮೇಲೆ ದೋಣಿಯರು ಇಲ್ಲ ಅಂದರೆ ನನ್ನ ದೋಣಿಯ ಒಳಗಡೆ ನೀನು ಕಾಲಿಡೋದು ಆ ನನ್ನ ದೋಣಿ ಇದ್ದಕ್ಕಿದ್ದಾಗಿ ಹುಡುಗಿಯಾಗೋದು ನಾನು ಮತ್ತು ವರಾನ್ವೇಷಣೆಗೆ ಎಲ್ಲಿಗೆ ಹೋಗಲಿ ನಾನು ಆ ಶ್ಲೋಕ ಚೆನ್ನಾಗಿದೆ ಗುಹ ಹೇಳುವ ಶ್ಲೋಕ ಕ್ಷಾಲಯಾಮಿತವಪಾದ ಪಂಕಜಂ ನಾಥದಾರು ದೃಷದೋ ಕಿಮಂತರಂ ಮಾನುಷೀಕರಣ ಚೂರ್ಣ ಪಾದಯೋರಿತಿ ಕಥಾ ಪ್ರಸಿದ್ಧಿ ಆ ಗುಹೆ ಹೇಳುವ ಮಾತು ರಾಮ ನಿನ್ನ ಪಾದ ಅಂಥ ಪಾದ ಅಂತ ಅದಕ್ಕೆ ಗೌತಮರ ಆಶ್ರಮಕ್ಕೆ ರಾಮಹೋದಂತೆ ಆಗ ಗೌತಮರ ಆಶ್ರಮದಲ್ಲಿ ತುಂಬ ಜನ ವೈದಿಕ ವಿದ್ಯಾರ್ಥಿಗಳೆಲ್ಲ ಇದ್ರು ಅವರೆಲ್ಲ ಒಂದೊಂದು ಕಲ್ಲು ಹಿಡ್ಕೊಂಡು ಓಡಿ ಬಂದ್ರಂತೆ ರಾಮ ಈ ಕಲ್ಲಿನ ಮೇಲೆ ಕಾಲಿಡು ಈ ಕಲ್ಲಿನ ಮೇಲೆ ಕಾಲಿಡು ಅಂತ ರಾಮ ಅಂದ ಯಾಕ್ರೋ ಕಲ್ಲಿನ ಮೇಲೆ ಕಾಲಿಡಿಸ್ತೀರ ಅಂತ ಅದಕ್ಕೆ ಅವ್ರಂದ್ರು ನಾವೆಲ್ಲ ವೈದಿಕ ಬ್ರಾಹ್ಮಣರು ಎಲ್ಲಿಯೂ ಯಾರಿಗೂ ಕೂಡ ಕಣ್ಣೇರೇ ಸಿಗ್ತಾಯಿಲ್ಲ ಯಾವ ಕಲ್ಲಿನ ಮೇಲೆ ಕಾಲಿಡ್ತೀಯೋ ಯಾವುದು ಹುಡುಗಿ ಆಗ್ತದ ಆಗ್ತದೋ ಅವಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಅಂತಂದ್ರಂತೆ ಹಾಗೆ ಶ್ರೀರಾಮಚಂದ್ರ ಅವನ ವ್ಯಕ್ತಿತ್ವವೇ ಅಂಥದ್ದು ಅವನ ಸ್ಮರಣೆಯನ್ನು ಮಾಡಿದ ಹನುಮಂತನಿಗೆ ಅವನ ಸ್ವಾನಂದ ಹೇತೌ ಭಜತಾಂ ಜನಾಂ ಮಗ್ನ ಸದಾ ರಾಮ ಕಥಾಸುಧಾಂ ಅಸಾವಿಧಾನಿಂಚ ನಿಷೇವ ಮಾಡೋ ರಾಮಂಪತಿಂ ಕಿಂ ಕುರುಷೇ ಕಿಲಾಸ್ತೆ ಅವನಿಗೆ ತನ್ನನ್ನೇ ತಾನು ಕೊಟ್ನಂತೆ ಆ ರೂಪವನ್ನೇ ಕೊಟ್ನಂತೆ ಭಗವಂತ ಅಂತಹ ಅನೇಕ ದಾಸವರೆಣ್ಯರು ರಾಮನಾಮದ ಸ್ತೋತ್ರವನ್ನು ಆನಂದ ಪಡ್ತಾ ಆ ಸವಿತಾ ಆ ರಾಮನಾಮದ ರಸದ ಆಪ್ಯಾಯನದಲ್ಲಿ ಎಲ್ಲರೂ ಕೂಡ ಆನಂದಭರಿತರಾಗಿದ್ದಾರೆ ನಾವು ಕೂಡ ಪ್ರತಿನಿತ್ಯದಲ್ಲಿ ರಾಮನಾಮದ ಭಜನೆಯನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಹರೆಯರ ಬೆಳಗ್ಗೆ ಎದ್ದ ಕೂಡಲೇ ಕನಿಷ್ಠ ಹದಿನೈದು ಬಾರಿ ಏನನ್ನಬೇಕು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಂದೆ ತಾಯಂದಿರು ಹೇಳಿಕೊಡಬೇಕು ಆಗ ಆ ಪ್ರತಿನಿತ್ಯದಲ್ಲಿ ನಾವು ಮಾಡುವ ಎಲ್ಲ ಕೆಲಸದಲ್ಲಿಯೂ ಕೂಡ ನಮಗೆ ಜಯಪ್ರಾಪ್ತಿಯಾಗ್ತದೆ ನೋಡಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ ಯಾದವಾರಿಯರು ಅಂತ ಒಬ್ಬ ದೊಡ್ಡ ಜ್ಞಾನಿಗಳು ಯಾದುಪತ್ಯ ಅಂತ ವ್ಯಾಖ್ಯಾನ ಇದೆ ಅವ ಆ ಯಾದವಾರಿಯರು ಮೊದಲಿಗೆ ಬಂಗಾರದ ವ್ಯಾಪಾರವನ್ನು ಮಾಡುವಂತಹ ಕುಲದಲ್ಲಿ ಇದ್ದವರು ಆ ಕುದುರೆಯ ಮೇಲೆ ಎಲ್ಲ ಬಂಗಾರವನ್ನು ಹಾಕಿ ಅವರು ವ್ಯಾಪಾರಕ್ಕೆ ಅಂತ ಹೊರಟಾಗ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದರು ಇವತ್ತು ನಿಮಗೂ ಎಲ್ಲರಿಗೂ ಆ ಶ್ಲೋಕ ಬಹುಶಃ ಬರ್ತದೆ ಏನಂತ ಅಗ್ರತೋ ನಾರಸಿಂಹಶ್ಚ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಮುಂದೆ ನರಸಿಂಹದೇವರು ಕಾಪಾಡಲಿ ಹಿಂದೆ ಕೃಷ್ಣ ಕಾಪಾಡಲಿ ಆ ಕಡೆ ಈ ಕಡೆ ರಾಮಲಕ್ಷ್ಮಣರು ಕಾಪಾಡಲಿ ಅಂತ ಆ ಸ್ತೋತ್ರವನ್ನು ಮಾಡಿ ಹೊರಡ್ತಾ ಇದ್ರು ಇವತ್ತು ನಾವು ಕೂಡ ಯಾವುದಾದ್ರೂ ಊರುಗಳಿಗೆ ಹೋಗುವಾಗ ಈ ಯಾತ್ರ ಪ್ರಯಾಣ ಕಾಲದಲ್ಲಿ ಈ ಶ್ಲೋಕವನ್ನು ಹೇಳಬೇಕು ಆಗ ಯಾವ ಆಪತ್ತು ಬರೋದಿಲ್ಲ ಕಾರಣ ಯಾದವಾರಿಯರು ಆ ಕುದುರೆ ಮೇಲೆ ಹೋಗುವಾಗ ಕಳ್ಳರ ಸಂತೆ ಬಂತಂತೆ ಆ ಕಳ್ಳರೆಲ್ಲ ಬಂದು ನೋಡ್ತಾರೆ ಯಾರೂ ಇವರ ಹತ್ತಿರ ಬರಲಿಲ್ಲ ಆ ಗುಂಪಲ್ಲಿ ಒಬ್ಬ ಎದ್ದು ಬಂದು ಕೇಳಿದ್ದಂತೆ ನಿಮ್ಮ ಮುಂದೆ ಇರುವ ಹಿಂದೆ ಇರುವ ಎಡಕ್ಕೆ ಬಲಕ್ಕೆ ಇರುವ ಆ ಜಟ್ಟಿಗಳಿಗೆ ನೀವು ಸಂಬಳ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರಂತೆ ಅಂದರೆ ಇವರಂದ್ರು ನಾನು ಯಾರನ್ನೂ ಇಟ್ಕೊಂಡಿಲ್ಲಲ್ಲ ಅಂತ ಆದರೆ ಅವರಿಗೆಲ್ಲ ಕಾಣಿಸ್ತಾ ಇದ್ರಂತೆ ನಾಲ್ಕು ಜನ ಹಾಗೆ ಯಾದವಾರ್ಯರಂತಹ ಮಹನೀಯರು ಅಷ್ಟೇ ಅಲ್ಲ ಆ ಹನುಮಂತನಿಂದ ಆರಂಭ ಮಾಡಿಕೊಂಡು ಇವತ್ತಿನ ಪ್ರತಿಯೊಬ್ಬ ದಾಸವರೆಣ್ಯರು ಕೂಡ ರಾಮನಾಮದ ಸ್ಮರಣೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮಾಡಿಯೇ ಮಾಡ್ತಾರೆ ರಾಮನಾಮವನ್ನು ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಆ ರಾಮನಾಮದ ಸ್ಮರಣೆಯನ್ನು ಮಾಡಿದರೆ ಈ ಭವದ ಬಂಧನ ಲೌಕಿಕ ಸಂಸಾರದ ದುಃಖಗಳು ಯಾವುದೂ ಕೂಡ ಇರೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ರಾಮನಾಮದ ಸ್ಮರಣೆಯನ್ನು ಮಾಡಬೇಕು ಎಲ್ಲ ದಾಸವರೆಣ್ಯರು ಭಗವಂತನ ರಾಮನಾಮದಲ್ಲಿ ಆನಂದವನ್ನು ಪಟ್ಟವರು ಎಂತಹ ನೋಡಿ ಆ ಪ್ರತಿಯೊಬ್ಬರೂ ಕೂಡ ನಾಮಸ್ಮರಣೆಯನ್ನ ನಾಮಸ್ಮರಣೆ ಅನುದಿನ ಮಾಳ್ಪಗೆ ಭಯಗಳು ನರಕ ಭಯಗಳುಂಟೆ ಅಂತ ದಾಸರು ಹೇಳ್ತಾರೆ ಅದಕ್ಕೆ ನಂಬಿ ನೆಚ್ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲೆ ಪರಮನ್ನ ಹಂಬಲಿಸದಿರು ಹರಿಲೋಕಾನಂದವೆಂಬೋ ಪಿಯೂಷಪಾನ ಅಂತ ದಾಸರು ಹೇಳ್ತಾ ಇದ್ದಾರೆ ಹೀಗಾಗಿ ಮಂತ್ರಾಲಯ ಪ್ರಭುಗಳು ರಾಮದೇವರ ಪೂಜೆಯನ್ನ ವಿಶೇಷವಾಗಿ ಮಾಡಿದ್ದಾರೆ ಆ ಪ್ರತಿನಿತ್ಯದಲ್ಲಿ ದಿಗ್ವಿಜಯ ರಾಮದೇವರ ಪೂಜೆ ಮೂಲರಾಮದೇವರ ಪೂಜೆ ಜಯರಾಮದೇವರ ಪೂಜೆ ನಾವು ಮೂರು ರಾಮದೇವರ ಪೂಜೆಯನ್ನು ಮಂತ್ರಾಲಯ ಮಠದ ಪೀಠದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಹ ಆ ಚತುರ್ಮೂರ್ತಿ ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮದೇವರು ಆ ರಾಮನನ್ನು ನೋಡೋದೇ ಒಂದು ಚಂದ ಮಕ್ಕಳನ್ನು ಅನೇಕರು ಹೆದರ್ತಾರೆ ಮಕ್ಕಳಿಗೆ ರಾಮ ಅಂತ ಹೆಸರಿಡಲಿಕ್ಕೆ ಕೆಲವರೆಲ್ಲ ಹೆದರ್ತಾರೆ ಯಾಕೆ ಅಂದರೆ ಹಿಂದೆ ನಮ್ಮ ಹಿರಿಯರಾದ ಪರಮ ಪೂಜ್ಯ ಪಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ ಮಕ್ಕಳಿಗೆ ರಾಮ ಅಂತ ಹೆಸರಿಡೋದಿಲ್ಲ ಯಾಕೆಂದರೆ ಎಲ್ಲಿ ಕಾಡಿಗೋಡು ಹೋಗ್ಬಿಡ್ತಾನೋ ಏನೋ ಅಂತ ಹಾಗೆಲ್ಲ ಹೆದರಬಾರ್ದು ಯಾಕೆ ಅಂದರೆ ಆ ಮಕ್ಕಳಿಗೆ ರಾಮ ಅಂತ ಹೆಸರಿಟ್ಟಾಗ ಆ ನಾಮವನ್ನು ಕರೆಯುವಾಗ ದೇವರ ಸ್ಮರಣೆ ಬರಲಿ ಅಂತನ್ನುವಂಥ ಉದ್ದೇಶ ಅದಕ್ಕಾಗಿ ಆ ಕಲಿಯುಗದಲ್ಲಿ ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ ನಾಭನ ನೆನೆಮನವೇ ಅಂತ ಕಲಿಯುಗದಲ್ಲಿ ಭಗವನ್ ನಾಮಸ್ಮರಣೆ ನಿರಂತರದಲ್ಲಿ ರಾಮನಾಮದ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದರೆ ಯಾವಾಗಲೂ ಕೂಡ ನಮಗೆ ಯಾವ ತೊಂದರೆಗಳು ಕೂಡ ಬರೋದಿಲ್ಲ ಹೀಗಾಗಿ ನಾವು ಪ್ರತಿನಿತ್ಯದಲ್ಲಿ ದಾಸರೊಂದು ಮಾತನ್ನು ಹೇಳಿದ್ದಾರೆ ಪುರಂದರದಾಸರು ನಮಗೆಲ್ಲ ಒಂದು ಪತ್ರವನ್ನು ಬರೆದಿದ್ದಾರೆ ಯಾವ ಪತ್ರ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ ನೇಮ ನಿಶ್ಚಯ ಮಾಡಿರೆಂಬ ಕಾಗದ ಬಂದಿದೆ ನಮ್ಮ ಕಮಲನಾಭನು ತಾನೇ ಬರದ ಕಾಗದ ಬಂದಿದೆ ಆದ್ದರಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲವನ್ನು ನಾವು ಬಿಟ್ಟು ನಿರಂತರದಲ್ಲಿ ನಾವೆಲ್ಲ ಮಾಡಬೇಕಾಗಿರತಕ್ಕಂಥದ್ದು ಒಂದೇ ಯಾವುದು ಅಂತಂದರೆ ಶ್ರೀರಾಮನಾಮದ ಸ್ಮರಣೆ ಆ ರಾಮನಾಮದ ಚಿಂತನೆಯನ್ನು ಮಾಡಿದಾಗ ಭಗವಂತ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ ಅಂತಹ ನಮ್ಮ ಮೂವತ್ತು ವರ್ಷಗಳಿಂದ ವಿಶೇಷವಾದ ಮಂತ್ರಾಲಯ ಪ್ರಭುಗಳ ಪೂರ್ಣ ಅನುಗ್ರಹ ಪಾತ್ರರಾದ ಕುಟುಂಬ ನಮ್ಮ ಅರ್ಚಕ ಪರಿಮಳಾಚಾರ್ಯರ ಕುಟುಂಬ ಅವರು ಮೂವತ್ತು ನಿರಂತರ ಮೂವತ್ತು ವರ್ಷಗಳಿಂದ ಭಗವಂತನ ಸೇವೆಯನ್ನು ಮಂತ್ರಾಲಯ ಪ್ರಭುಗಳ ವಿಶೇಷವಾದ ಆ ರಾಯರ ಪಟ್ಟಾಭಿಷೇಕ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅವತಾರದ ದಿನ ಎರಡನ್ನೂ ಕೂಡ ಆ ವಿಜೃಂಭಣೆಯಿಂದ ಪ್ರತಿಯೊಂದು ಊರು ಊರುಗಳಲ್ಲಿಯೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಕೇವಲ ಅವರು ಮಾತ್ರ ಮಾಡಿ ಪುಣ್ಯವನ್ನು ಕಟ್ಟುಕೊಳ್ಬೋದು ಅದಲ್ಲದೇ ಪ್ರತಿಯೊಂದು ಊರು ಊರುಗಳಲ್ಲಿ ಸಂಘ ಶಕ್ತಿ ಕಲಯುಗೆ ಕಲಿಯುಗದಲ್ಲಿ ಎಲ್ಲರೂ ಸೇರಿದಾಗ ಅದೊಂದು ಶಕ್ತಿಯಾಗಿ ಪರಿಣಾಮ ಆಗ್ತದೆ ಹಾಗೆ ನಮ್ಮ ಅವರ ಕುಟುಂಬದವರೆಲ್ಲರೂ ಕೂಡ ಸೇರಿಕೊಂಡು ಪ್ರತಿಯೊಂದು ಊರು ಊರುಗಳಲ್ಲಿಯೂ ಕೂಡ ಈ ಜ್ಞಾನ ಯಜ್ಞ ಸಂಗೀತ ಯಜ್ಞ ಅನ್ನ ಅನ್ ವೈಶ್ವಾನರ ಯಜ್ಞ ಅದರ ಜೊತೆಯಲ್ಲಿ ಅನೇಕ ಶ್ರೀಪಾದಂಗಳವರ ಅನುಗ್ರಹವನ್ನು ಮಂತ್ರಾಕ್ಷತೆ ಎಲ್ಲವನ್ನು ಕೂಡ ಎಲ್ಲ ಭಕ್ತರಿಗೆ ನೀಡಿಸ್ತಾ ಕೊಡಿಸ್ತಾ ಬಂದಿದ್ದಾರೆ ಹಾಗೆ ಪ್ರಸಕ್ತ ಈ ಬಾರಿಯ ಒಂದು ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮ ನಮ್ಮ ಈ ಚಿತ್ರದುರ್ಗದಲ್ಲಿ ಬಹಳ ವಿಶೇಷವಾಗಿ ಆರು ದಿವಸಗಳಿಂದ ನಡೆದುಕೊಂಡು ಬಂದಿದೆ ಬಹಳ ವಿಶೇಷವಾದ ಇಂದಿನ ದಿನ ನಾವೆಲ್ಲ ನಮ್ಮ ನಮ್ಮ ಹುಟ್ಟುಹಬ್ಬವನ್ನು ಹೇಗಾಚರಣೆ ಮಾಡ್ತೇವೆ ಎಲ್ಲಿಯೋ ಈಗಂತೂ ಹುಟ್ಟುಹಬ್ಬದ ಆಚರಣೆ ಧರ್ಮಾಚರಣೆ ಅದೆಲ್ಲವೂ ನಶಿಸಿ ಹೋಗ್ತಾ ಇದೆ ದೀಪವನ್ನು ಆರಿಸುವ ಸಂಸ್ಕಾರ ಇವತ್ತಿನದ್ದಾಗಿದೆ ಆದರೆ ನಾವೆಲ್ಲ ರಾಯರ ಈ ವರ್ಧಂತಿ ಉತ್ಸವ ಮಹೋತ್ಸವವನ್ನು ನೋಡಿ ಏನು ಕಲ್ತ್ಕೊಳ್ಬೇಕು ಆ ಜ್ಞಾನದ ದೀಪವನ್ನು ಬೆಳಗಬೇಕು ಯಾವತ್ತೂ ದೀಪವನ್ನು ಹಚ್ಚಬೇಕು ರಾಯರ ಮುಂದೆ ನಮ್ಮ ನಮ್ಮ ಹುಟ್ಟುಹಬ್ಬದ ದಿವಸ ತುಪ್ಪದ ದೀಪವನ್ನು ಹಚ್ಚಬೇಕು ದೀಪ ಸಂಯೋಜನಾ ಜ್ಞಾನ ಸಂಯೋಜನಾಜ್ಞಾನ ಭವೇ ಧ್ರುವಂ ಅದರಿಂದ ನಮಗೆ ಮಂಗಲ ಆಗ್ತದೆ ಆದ್ದರಿಂದ ಮಂತ್ರಾಲಯ ಪ್ರಭುಗಳ ಅವತಾರದ ದಿನ ಇವತ್ತಿನ ದಿನ ಜೊತೆಗೆ ಹರಿದಾಸ ಹಬ್ಬ ಅಂತ ಎರಡು ಸಂಸ್ಥೆಗಳು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಜೊತೆಗೆ ಹರಿದಾಸರ ಹಬ್ಬ ಅಂತ ಆ ಒಂದು ಸಂಸ್ಥೆ ಎರಡೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹರಿದಾಸರ ಹಬ್ಬ ಇದು ಪ್ರತಿ ವರ್ಷವೂ ಕೂಡ ನಡಿಬೇಕು ಏನು ಕಾರಣ ಯಾರದ್ದಾದರೂ ಮನೆಗಳಲ್ಲಿ ಯಾರಾದರೂ ಕೂಡ ತೀರಿಕೊಂಡ್ರೆ ಆ ವರ್ಷ ನಮಗೆ ಈ ವರ್ಷ ಹಬ್ಬ ಇಲ್ಲ ದೀಪಾವಳಿ ಇಲ್ಲ ಗಣಪತಿ ಹಬ್ಬ ಇಲ್ಲ ನಮಗೆ ಯುಗಾದಿ ಹಬ್ಬ ಇಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ಯಾರ ಮನೆಯಲ್ಲಿ ಯಾರು ತೀರಿಕೊಂಡರೂ ಕೂಡ ಪ್ರತಿ ವರ್ಷವೂ ಆಚರಣೆ ಮಾಡಲೇಬೇಕಾದ ಹಬ್ಬ ಅಂದರೆ ಅದು ಹರಿದಾಸ ಹಬ್ಬ ಅದನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕು ಭಗವಂತನ ನಾಮಸ್ಮರಣೆ ಭಗವಂತನ ಚಿಂತನೆ ಭಗವದ್ವಿಷೇಕವಾದ ಸೇವೆ ಇದನ್ನು ಮಾಡಲಿಕ್ಕೆ ಮನೆಯಲ್ಲಿ ಯಾರು ಹೋದರೂ ಕೂಡ ಅದನ್ನು ಮಾಡಿದರೆ ಅದರ ಪುಣ್ಯ ಅವರಿಗೆ ಲಭಿಸ್ತಾ ಇದೆ ಆದ್ದರಿಂದ ಅಂತಹ ಹರಿದಾಸರ ಹಬ್ಬ ಹಾಗೂ ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮ ವಿಶೇಷವಾಗಿ ಈ ಚಿತ್ರದುರ್ಗದ ಭದ್ರ ಕೋಟೆ ಇದು ಕಲ್ಲಿನ ಕೋಟೆ ಶಾಸ್ತ್ರಗಳ ಪ್ರಮೇಯಗಳ ತತ್ವದ ಸುಧೆ ಇಲ್ಲಿ ಆರು ದಿವಸಗಳಿಂದ ನಡೆದುಕೊಂಡು ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀನಿವಾಸ ಕಲ್ಯಾಣದ ಪರ್ವಕಾಲ ನಾವು ನೀವೆಲ್ಲರೂ ಕೂಡ ಶ್ರೀನಿವಾಸ ಕಲ್ಯಾಣವನ್ನ ಕಣ್ಣು ತುಂಬಿಕೊಳ್ಳಲಿಕ್ಕೆ ಕಾಣಿತಾ ಕಾಯ್ತಾ ಇದ್ದೇವೆ ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡ ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಅಂತಹ ಭಕ್ತರಿಗೋಸ್ಕರ ಅವತಾರವನ್ನು ಮಾಡಿ ತಾನು ಕಲ್ಯಾಣವನ್ನು ಮಾಡಿಕೊಂಡು ಜಗತ್ತಿಗೆ ಕಲ್ಯಾಣವನ್ನು ಕೊಡುವಂತಹ ನಿತ್ಯ ಉತ್ಸವ ನಿತ್ಯ ಮಂಗಲ ಅಂತಹ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಾ ಇದೆ ಈ ಒಂದು ರಾಘವೇಂದ್ರ ಸಪ್ತಾಹದ ಜ್ಞಾನಯಜ್ಞದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವಕಾಶವನ್ನು ಹರಿದಾಸರ ಹಬ್ಬ ಈ ಒಂದು ಕಾರ್ಯಕ್ರಮದಲ್ಲಿ ರಾಮನಾಮ ದಾಸರು ಕಂಡ ರಾಮನಾಮ ರಸದ ಕೆಲವು ವಾಕ್ಯಗಳನ್ನು ದಾಸರ ನುಡಿಗಳನ್ನು ಆಡಲಿಕ್ಕೆ ಸದವಕಾಶವನ್ನು ಮಾಡಿಕೊಟ್ಟ ಎಲ್ಲ ಹಿರಿಯರಿಗೂ ಕೂಡ ಅನಂತಾನಂತ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸ್ತಾ ನಮ್ಮ ತಿರುಪತಿಯ ದೇವರು ಅಂತಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳು ಅಂತಂದರೆ ಮಂತ್ರಾಲಯದ ರಾಘಪ್ಪ ಅನ್ನುವ ಈ ಸ್ಲೋಗನನ್ನು ಹಿಡ್ಕೊಂಡು ವಿಶ್ವದಾದ್ಯಂತ ಧರ್ಮ ಪ್ರಚಾರವನ್ನು ಮಾಡಿದ ನಮ್ಮ ಹಿರಿಯರಾದ ಅಪ್ಪಣ್ಣಾಚಾರ್ಯರು ತಿರುಮಲ ತಿರುಪತಿ ದೇವಸ್ಥಾನದ ವಿಶೇಷ ಅಧಿಕಾರಿಗಳಾಗಿದ್ದಾಗ ವಿಶ್ವದಾದ್ಯಂತ ಹರೇ ಶ್ರೀನಿವಾಸ ಅನ್ನುವ ನಾಮಸ್ಮರಣೆಯನ್ನ ಮುಖಾಂತರ ಎಲ್ಲರ ಮನೆ ಮಾತಾದಂತಹ ಅವರ ಸಾರಥ್ಯದಲ್ಲಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀನಿವಾಸ ಕಲ್ಯಾಣದ ದ ಒಂದು ದೃಶ್ಯವನ್ನು ಆ ಪಾವನವಾದ ಮಂಗಲ ಕಾರ್ಯವನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಆರಂಭದಲ್ಲಿ ಈ ಜ್ಞಾನ ಕಾರ್ಯವನ್ನು ಆ ಸಮಸ್ತ ಹಿರಿಯರ ಅಂತರ್ಯಾಮಿಯಾದ ನನ್ನ ವಿದ್ಯಾಗುರುಗಳಾದ ಪ್ರಾದಸ್ಮರಣೀಯರು ಯಾವಾಗಲೂ ಕೂಡ ಈ ಒಂದು ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮಕ್ಕೆ ಎಲ್ಲಿದ್ದರೂ ಕೂಡ ಆಗಮಿಸ್ತಾ ಇದ್ದಂತಹ ಪರಮ ಪೂಜ್ಯ ಇತಿಗುಲ ಚಕ್ರವರ್ತಿ ವಿಶ್ವಗುರು ವಿಶ್ವೇಶದೀರ್ಥ ಶ್ರೀಪಾದಂಗಳವರು ಅವರ ಅನುಗ್ರಹ ಆಶೀರ್ವಾದ ಅವರು ತಾವು ಇಲ್ಲದೇ ಇದ್ದರೂ ಕೂಡ ಅವರ ಪ್ರತೀಕವಾಗಿ ಅನೇಕ ವಿದ್ವಾಂಸರಗಳ ಪ್ರವಚನ ಇಲ್ಲಿ ಆಗಿದೆ ಆ ಎಲ್ಲವರ ಶಿಷ್ಯರು ಬಂದಿದ್ದಾರೆ ಅಂದರೆ ಅವರ ಜೊತೆಯಲ್ಲಿ ವಿಶ್ವೇಶಿತ ಶ್ರೀಪಾದಂಗಳವರು ಕೂಡ ಇಲ್ಲಿ ಬಂದಿದ್ದಾರೆ ಅಂತಲೇ ಅರ್ಥ ಅಂತಹ ಗುರುಗಳ ಕರುಣೆಯನ್ನು ಸ್ಮರಿಸ್ತಾ ಅವರ ಅಂತರ್ಯಾಮಿಯಾದ ರಾಘವೇಂದ್ರ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪದೇಶಿ ಶ್ರೀಮನ್ ಮೂಲರಾಮಚಂದ್ರ ದೇವರ ಅಡಿದಾವರೆಗಳಲ್ಲಿ ನಾಲ್ಕು ವಾ ಕುಸುಮಗಳನ್ನು ಅರ್ಪಣೆ ಮಾಡ್ತಾ ನೀವೆಲ್ಲ ನಾವು ನೀವೆಲ್ಲರೂ ಕಾಯುವಂತಹ ಶ್ರೀನಿವಾಸ ಕಲ್ಯಾಣ ಕೆಲವು ನಿಮಿಷದಲ್ಲಿ ಆರಂಭವಾಗ್ತದೆ ಅಂತ ಹೇಳ್ತಾ ಈ ಸದವಕಾಶವನ್ನು ವಹಿಸಿ ಒದಗಿಸಿಕೊಟ್ಟ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮನಗಳನ್ನು ಅರ್ಪಿಸ್ತಾ ನನಗೆ ಕೊಟ್ಟ ಸಮಯ ಸಂಪನ್ನ ಆಗಿದೆ ನಾಲ್ಕು ಮಾತುಗಳನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರಿನಲ್ಲಿ ಅಧ್ಯಾಪಕ ವೃತ್ತಿಯಲ್ಲಿ ಇರತಕ್ಕಂತಹ ವಿದ್ವಾಂಸರಾದ ಶ್ರೀ ಅಗ್ನಿಹೋತ್ರಿ ಶ್ರೀ ವೇಣುಗೋಪಾಲಾಚಾರ್ಯರು ದಾಸರು ಸವಿದ ರಾಮನಾಮ ರಸದ ಬಗ್ಗೆ ಬಹಳ ಸುಂದರವಾಗಿ ನಿರೂಪಣೆಯನ್ನು ಕೊಟ್ಟು